ये वीडियो किसी मोबाइल शॉप का नहीं है, बल्कि ये वो मोबाइल फोन्स हैं जिनको गुलबर्गा शहर में चोरी किया गया था और पुलिस के जरिए इन मोबाइल्स को रिकवर कर मोबाइल ओनर्स को हैंडओवर किया गया है। ये एक बहुत बड़ा कारनामा गुलबर्गा सिटी पुलिस कमिश्नर की निगरानी में किया गया है, जिसमें कुल 200 मोबाइल रिकवर किए गए हैं। अक्सर लोग मोबाइल फ़ोन, बाइक या कोई भी सामान गुम हो जाने या चोरी हो जाने से वापस मिलने की उम्मीद खो देते हैं और पुलिस कंप्लेंट तक नहीं करते, क्योंकि ज़्यादातर लोग पुलिस पर भरोसा नहीं करते हैं। ये वीडियो तमाम लोगों के लिए एक मिसाल है। अगर आप अपने चोरी हुए सामान की शिकायत दर्ज कराते हैं तो आपको आपका सामान वापस मिल सकता है। इस मौके पर गुलबर्गा पुलिस कमिश्नर डॉक्टर शन्नप्पा SD IPS ने प्रेस मीट कर बताया, साल 2024 में गुलबर्गा शहर के तमाम पुलिस स्टेशन में कुल 2041 मोबाइल चोरी की शिकायत दर्ज कराई गई थी, जिसमें से 56% मोबाइल्स को ट्रैक किया गया है। और पुलिस कमिश्नर ने बताया, आज मुकम्मल इन्वेस्टिगेशन कर 200 मोबाइल फोन ओनर को हैंडओवर कर दिए गए हैं। इन तस्वीरों में सैमसंग, वीवो, ओप्पो, रेडमी, वन प्लस, रियलमी और दीगर कंपनीज के मोबाइल फोन अवेलेबल हैं। और साथ ही मीडिया के जरिए पुलिस कमिश्नर ने सभी लोगों को एक मैसेज देते हुए कहा, अगर आपका कोई भी सामान गुम होता है या चोरी होता है तो आप इमीडिएट CEIR यानी सेंट्रल इक्विपमेंट आइडेंटिटी रजिस्टर नामी ऑनलाइन पोर्टल और प्ले स्टोर पर मौजूद कर्नाटका स्टेट पुलिस ऐप के जरिए ऑनलाइन शिकायत दर्ज करवा सकते हैं। और इस मौके पर कुल 200 लोग अपना चोरी हुआ मोबाइल फोन वापस हासिल कर खुशी जाहिर किए हैं। और गुलबर्गा सिटी पुलिस कमिश्नर के साथ सभी पुलिस स्टेशन के पुलिस टीम को डेडिकेशन के साथ जनता के लिए काम करता देख लोगों में एक नई उम्मीद जागी है कि अगर कोई भी सामान चोरी भी हो जाए तो गुलबर्गा पुलिस उसको आवाम तक पहुंचाने के लिए पूरी कोशिश करेगी। इस मौके पर मजीद पुलिस कमिश्नर ने क्या कहा, जानने के लिए आप इस वीडियो को एंड तक जरूर देखें। कलबुर्गी नगर पुलिस वतियिंदा नम ई लास्ट ऐप कर्नाटक स्टेट पुलिस ऐपलिव ई लास्ट ऐप अदे रीति नूतन ना ಉಪಯೋಗಿಸ್ತಾ CEIR ಪೋರ್ಟಲ್ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟ್ರಿ ಆ ಒಂದು ಪೋರ್ಟಲ್ ಮುಖಾಂತರ ಒಟ್ಟು 200 ಮೊಬೈಲ್ ಫೋನ್ಗಳು ಏನು ಸಾರ್ವಜನಿಕರು ಕಳೆದುಕೊಂಡಿದ್ರು ಅವುಗಳನ್ನು ನಮ್ಮ ನಗರದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಇನ್ಕ್ಲೂಡಿಂಗ್ ಸೆನ್ ಮತ್ತು ಎಲ್ಲ ಕಾನೂನು ಸುವ್ಯವಸ್ಥೆ ಇರುವ ಪೊಲೀಸ್ ಸ್ಟೇಷನ್ಗಳ ಅಧಿಕಾರಿ ಸಿಬ್ಬಂದಿಯವರು ಒಟ್ಟು ಇಲ್ಲಿಯವರೆಗೆ 200 ಮೊಬೈಲ್ ಫೋನ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದನ್ನು ತಾವು ಈಗಾಗಲೇ ಇಲ್ಲಿ ನೋಡ್ತಾ ಇದ್ದೀರಿ. ಇದರಲ್ಲಿ ತಾವು ಗಮನಿಸಬೇಕಾಗಿರುವಂಥದ್ದಂತಂದರೆ ಈ CEIR ಪೋರ್ಟಲ್ ನಾವು ಕಳೆದ ಒಂದು 3 ವರ್ಷಗಳಿಂದ ನಾವು ಬಳಸ್ತಾ ಇದ್ದೀವಿ ಆರಕ್ಷಕ ಇಲಾಖೆಯಿಂದ, ಮತ್ತು ಅದರಲ್ಲಿ ಸಾರ್ವಜನಿಕರು ಕೂಡ ತಮ್ಮ ಕಳೆದು ಹೋದ ಮೊಬೈಲ್ ಫೋನ್ಗಳ ಬಗ್ಗೆ ಎಂಟ್ರಿ ಮಾಡ್ತಾ ಇದ್ದಾರೆ. ಈ ಆರಂಭವಾದಾಗಲಿಂದ ಕಳೆದ ಒಂದು 3 ವರ್ಷದಲ್ಲಿ ಒಟ್ಟು ನಿಯರ್ಲಿ 4,968 ಮೊಬೈಲ್ ಫೋನ್ಗಳ ಬಗ್ಗೆ ದಾಖಲಾಗಿದೆ. ಅದರಲ್ಲಿ ಈ ವರ್ಷನೇ ನಿಯರ್ಲಿ 2,041 ಅಂದರೆ ಶೇಕಡ 41% ಈ ವರ್ಷ ಕಳೆದ 10 ತಿಂಗಳುಗಳಲ್ಲಿ ನಾವು CIR ಪೋರ್ಟಲ್ಗಳಲ್ಲಿ ಕಳೆದುಕೊಂಡಿರುವ ಮೊಬೈಲ್ಗಳ ಬಗ್ಗೆ ದಾಖಲು ಮಾಡಿದ್ದೀವಿ. ಅಂದರೆ ನಿಯರ್ಲಿ 40% ಅಷ್ಟು ಈ ವರ್ಷನೇ ಅದರ ಒಂದು ಬಳಕೆ ಆಗ್ತಾ ಇದೆ. ಮತ್ತೆ ತುಂಬಾ ಸಕಾರಾತ್ಮಕವಾಗಿ ಮತ್ತು ನಾವು ಗಮನಿಸಬೇಕಾಗಿದ್ದಂತಂದ್ರೆ ಏನು ಮೊಬೈಲ್ ಫೋನ್ಗಳು ಕಳೀತಾ ಇದ್ದಾವೆ ಅವು ನಾವು ಬೇರೆಯವರು ದುರುಪಯೋಗಪಡಿಸ್ಕೊಳ್ಬಾರ್ದು. ಅದಕ್ಕೋಸ್ಕರನೇ ಈ CIR ಪೋರ್ಟಲ್ ಇರುವುದು. ಒಂದು ಸಲ CIR ಪೋರ್ಟಲಲ್ಲಿ ದಾಖಲು ಮಾಡಿದ ನಂತರ ಆ ಮೊಬೈಲ್ ಫೋನ್ ತಕ್ಷಣ ಬ್ಲಾಕ್ ಲಿಸ್ಟ್ಗೆ ಹೋಗುತ್ತೆ. ಯಾರಾದರೂ ಅದನ್ನು ಸಿಮ್ ಹಾಕಿ ಅದನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಿದ ತಕ್ಷಣ ನಾವು ಬ್ಲಾಕ್ ಮಾಡಿದ್ದನ್ನು ನಮಗೆ ಆರಕ್ಷಕರಿಗೆ ಅದರ ಬಗ್ಗೆ ಒಂದು ಸುಳಿವು ಸಿಗುತ್ತೆ, ಎಲ್ಲಿದೆ, ಯಾರು ಬಳಸ್ತಾ ಇರೋದೇ, ಮತ್ತು ಅವರು ಆ ಮೊಬೈಲ್ ಫೋನನ್ನು ಮತ್ತೆ ಕಂಟಿನ್ಯೂಸ್ ಆಗಿ ಬಳಸಲಿಕ್ಕಾಗಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ಇದು ಒಂಥರ ಡಬಲ್ ಬೆನಿಫಿಟೆಡ್ ಸಿಸ್ಟಮ್ ಅಥವಾ ಡಬಲ್ ಬೆನಿಫಿಟೆಡ್ ಒಂದು ವಿಧಾನ. ಒಂದು ಆರೋಪಿಗಳ ಬಗ್ಗೆ ಅಥವಾ ಯಾರು ಅದನ್ನು ಮೊಬೈಲ್ಗಳನ್ನು ಬಳಸ್ತಾ ಇದ್ದಾರೆ, ಕಳುವಾಗಿದ್ದ ಮಾಲನ್ನು ಈ ಕಳ್ಳರು ಬೇರೆಯವರಿಗೆ ಕಡಿಮೆ ದುಡ್ಡಿಗೆ ಮಾರಾಟ ಮಾಡ್ಬೋದು. ಅದರಲ್ಲಿ ಅಮಾಯಕರು ಸುಮಾರು ಸಲ ಇದನ್ನು ಕಡಿಮೆ ರೇಟಿಗೆ ತೆಗೆದುಕೊಂಡು ಬಳಸ್ತಾ ಇರುವುದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಅದರ ಒಂದು ದುರುಪಯೋಗ ತಡೆಗಟ್ಟಲಿಕ್ಕೆ ಸಹಾಯ ಆಗುತ್ತೆ. ಎರಡನೇದು ಅದನ್ನು ನಾವು ಮತ್ತೆ ವಶಪಡಿಸ್ಕೊಂಡು ವಾರಸದಾರರಿಗೆ ಹಿಂತಿರುಗಿಸ್ಲಿಕ್ಕೆ ಕೂಡ ಸಹಾಯ ಆಗುತ್ತೆ. ಹೀಗೆ ಏನು ಈ ವರ್ಷ ಈ CIR ಪೋರ್ಟಲಲ್ಲಿ ನಿಯರ್ಲಿ 2,041 ಮೊಬೈಲ್ ಫೋನ್ಗಳನ್ನು ನಾವು ಎಂಟ್ರಿ ಮಾಡಿದ್ವಿ. ಅದರಲ್ಲಿ 1,153 ಅಂದರೆ ನಿಯರ್ಲಿ 56% ಮೊಬೈಲ್ಗಳನ್ನು ನಾವು ಟ್ರೇಸ್ ಮಾಡಲಿಕ್ಕಾಗಿದೆ.
ಅದರಲ್ಲಿ 58% ಈಗಾಗಲೇ ನಾವು ರಿಕವರ್ ಮಾಡಿ ಸಾರ್ವಜನಿಕರ ಹಿಂತಿರುಗಿಸಲಿಕ್ಕೆ ಸಹಾಯ ಆಗಿದೆ. ಅಂದರೆ 672 ಮೊಬೈಲ್ ಫೋನ್ಗಳು ಈಗಾಗಲೇ ನಾವು ರಿಕವರ್ ಮಾಡಿದ್ವಿ. ಅದರಲ್ಲಿ 200 ಅದರ ಮುಂದುವರೆದ ಭಾಗದಲ್ಲೂ ಈಗ ತಮ್ಮೆದುರುಗಡೆ ನಾವು ಸಾರ್ವಜನಿಕರಿಗೆ ಹಿಂತಿರುಗಿಸ್ತಾ ಇದ್ದೀವಿ. ಒಂದು ಇದರಲ್ಲಿ ಗಮನಿಸಬೇಕಾಗಿದೆ ಅಂತಂದರೆ, ಏನು 200 ಮೊಬೈಲ್ ಫೋನ್ಸ್ ಇದೆ, ಅದರಲ್ಲಿ ವಿವಿಧ ಕಂಪ್ನಿಗಳ ಮೊಬೈಲ್ ಫೋನ್ಸ್ ಇದೆ. ಅದರಲ್ಲಿ ರೆಡ್ಮಿ ಮೊಬೈಲ್ ಫೋನ್ಸ್ 55 ಮೊಬೈಲ್ ಫೋನ್ಗಳಿದೆ, ಸ್ಯಾಮ್ಸಂಗ್ 30 ಇದೆ, ಒನ್ ಪ್ಲಸ್ 4, ರಿಯಲ್ಮಿ 21 ಮತ್ತು ಇತರೆ ಕಂಪನಿಯ ಒಟ್ಟು 36. ಸೊ ಟೋಟಲ್ 200 ಮೊಬೈಲ್ ಫೋನ್ಸ್ ಈಗ ನಾವು ಇಲ್ಲಿ ರಿಕವರ್ ಮಾಡಿದ್ದೀವಿ. ಇದೇ ಸನ್ನಿವೇಶದಲ್ಲಿ ನಾನು ತಮಗೆ ಮೊಬೈಲ್ ಫೋನ್ ಕೊಡಿದೆ. ಎಲ್ಲ ಸಾರ್ವಜನಿಕರ ಗಮನಕ್ಕೆ ಎಲ್ಲ ಇದು ಕೊಡಿ, ಅನ್ಲಾಕ್ ಮಾಡಿ. ಒಂದು ಸಾರ್ವಜನಿಕರಲ್ಲಿ ಮಾಧ್ಯಮದ ಮುಖಾಂತರ ವಿನಂತಿ ಏನಂತಂದರೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಇಲ್ಲಿ ತಾವು ಗಮನಿಸ್ಬೋದು. KSP ಆ್ಯಪ್, ಈ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪಲ್ಲಿ ತಾವು ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡಿದ್ರೆ, ಇದರಿಂದ ಸುಮಾರು ತಮಗೆ ನಮ್ಮ ಆರಕ್ಷಕ ಇಲಾಖೆಯಿಂದ ಸಾರ್ವಜನಿಕರಿಗೋಸ್ಕರ ಇರುವ ಪ್ರಿವೆಂಟಿವ್ ಮೆಜರ್ಸ್ ಬಗ್ಗೆ ಇದೆ, ಸುಮಾರು ಮಾಹಿತಿ ಇದೆ. ಕೆಲವು ಸಲ ತಮ್ಗೆ ಗೊತ್ತಿರಲ್ಲ ಯಾವ ಪೊಲೀಸ್ ಸ್ಟೇಷನ್ ಬರುತ್ತೆ, ಅದು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಇದರಲ್ಲಿ ಒಂದು ಲಿಂಕ್, ಇದರಲ್ಲಿ ಇ ಲಾಸ್ಟ್ ರಿಪೋರ್ಟ್ ಅಂತ ಇದೆ. ಇಲ್ಲಿ ತಾವು ಗಮನಿಸಿದರೆ ತಮ್ಮ ಮೊಬೈಲ್ ಫೋನಲ್ಲಿ ಡೌನ್ಲೋಡ್ ಮಾಡಿದರೆ ಇ ಲಾಸ್ಟ್ ರಿಪೋರ್ಟ್ ಅಂತ ಇದೆ. ಇ ಲಾಸ್ಟ್ ರಿಪೋರ್ಟಲ್ಲಿ ತಾವು ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಲಾಸ್ಟ್ ರಿಪೋರ್ಟ್ ಅದು ಒಂದಿರುತ್ತೆ. ನೀವು ಯಾವುದಾದ್ರೂ ಏನಾದರೂ ಕಳ್ಕೊಂಡಿದ್ರೆ, ಮೊಬೈಲ್ ಫೋನ್ ಕಳ್ಕೊಂಡಿರ್ಬೋದು, ಲ್ಯಾಪ್ಟಾಪ್ ಕಳ್ಕೊಂಡಿರ್ಬೋದು, ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್, ಡ್ರೈವಿಂಗ್ ಲೈಸೆನ್ಸ್ ಆಯಿತು, ಅಥವಾ ಪಾಸ್ಪೋರ್ಟ್ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಯಾವುದೇ ರೀತಿ ತಾವು ಕಳೆದು ವಸ್ತುಗಳನ್ನು ಅಥವಾ ವ್ಯಾಲ್ಯೂಯಬಲ್ಸ್ಗಳನ್ನು ತಾವು ಕಳೆದುಕೊಂಡ್ರೆ, ಈ ಲಾಸ್ಟ್ ಮುಖಾಂತರ ತಾವು ಪೊಲೀಸ್ ಸ್ಟೇಷನ್ಗೆ ಹೋಗದೆ ಡಿಜಿಟಲ್ಲಿ ಸೈನ್ಡ್ ಎಂಡಾರ್ಸ್ಮೆಂಟ್ ಸಿಗುತ್ತೆ ನಿಮಗೆ. ಅದರಿಂದ ನಾವು ತಾವು ಡುಪ್ಲಿಕೇಟ್ ಅಥವಾ ಆಲ್ಟರ್ನೇಟ್ ಮಾರ್ಕ್ಸ್ ಕಾರ್ಡ್ ತೆಗೆದುಕೊಳ್ಬೋದು, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಳ್ಬೋದು, RC ಪಡ್ಕೊಳ್ಬೋದು, ಅಥವಾ ಪಾಸ್ಪೋರ್ಟ್ ಪಡ್ಕೊಳ್ಳೋದು ಕೂಡ ಈ ಡಿಜಿಟಲ್ಲಿ ಸೈನ್ಡ್ ಏನು ಎಂಡಾರ್ಸ್ಮೆಂಟ್ ಇದೆ, ದಟ್ ಈಸ್ ಎನಫ್. ಸೊ ಹಾಗಾಗಿ ತಾನು ತಮಗೆ ಮತ್ತೊಂದ್ಸಲ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಆ್ಯಪಲ್ ಸ್ಟೋರಲ್ಲಿನೂ ಕೂಡ ನಿಮಗೆ KSP ಆ್ಯಪ್ ಸಿಗುತ್ತೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಏನಿದೆ ಅದರಲ್ಲಿ ಒಂದು ಈ ಲಾಸ್ಟ್ದು ಕೂಡ ತಮಗೆ ಲಿಂಕ್ ಇದೆ. ಅದರ ಮುಖಾಂತರ ತಾವು ಇದರ ಒಂದು ಸದುಪಯೋಗ ಪಡಿಸ್ಕೋಬೋದು. ಯಾರೇ ಸಾರ್ವಜನಿಕರು ಎಕ್ವಿಪ್ಮೆಂಟ್ಸ್ ಅಥವಾ ಮೊಬೈಲ್ ಫೋನ್ಸ್ ಆಯಿತು, ಅಥವಾ ಈ ಲ್ಯಾಪ್ಟಾಪ್ಸ್ ಆಯಿತು, ಐಪ್ಯಾಡ್ ಅಥವಾ ನಿಮ್ಮ ಟ್ಯಾಬ್ಸ್ ಆಯಿತು, ಏನೇ ಕಳ್ಕೊಂಡ್ರೂ ಕೂಡ ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೋದು. ಇನ್ನೊಂದು ಏನಂತಂದರೆ, ಈಗ ನಾನು ಹೇಳಿದೆ ಇದರ ಒಂದು ಮುಂದುವರಿದ ಭಾಗವಾಗಿ CIR ಪೋರ್ಟಲ್ ಅಂತಿದೆ. CIR ಪೋರ್ಟಲ್ ಅಂತ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ಸ್, ಇದರಲ್ಲಿ ಏನು ಮಾಡ್ತೀವಿ, ಯಾವುದೇ ಒಂದು ಮೊಬೈಲ್ ಫೋನ್ ತಮ್ಮದು ಕಳ್ಳತನ ಆಗ್ಬೋದು, ಅಥವಾ ಕಳೆದುಕೊಂಡಿರ್ಬೋದು, ಅಥವಾ ದರೋಡೆ ಆಗಿರ್ಬೋದು, ರಾಬರಿ ಆಗಿರ್ಬೋದು, ಅದರ ಒಂದು IMEI ನಂಬರ್ ತಾವು ಪೊಲೀಸ್ ಸ್ಟೇಷನ್ ಗಮನಕ್ಕೂ ತರ್ಬೋದು, ಅಥವಾ ನೀವೇ ಒಂದು ಲಾಗಿನ್ ಕ್ರಿಯೇಟ್ ಮಾಡಿ ಇದರಲ್ಲಿ ಎಂಟರ್ ಮಾಡ್ಬೋದು. ಅವಾಗೇನಾಗುತ್ತೆ, ನಿಮಗೆ ಇದರ ಒಂದು ದುರುಪಯೋಗವನ್ನು ತಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಒಂದು ಈ ಲಾಸ್ಟ್ KSP ಆ್ಯಪ್ದ ಒಂದು ಈ ಲಾಸ್ಟ್ ಫೆಸಿಲಿಟಿ, ಅದರ ಜೊತೆಗೆ ಒಂದು ಕೇಂದ್ರ ಸರ್ಕಾರದ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಇರುವ CIR ಪೋರ್ಟಲ್, ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟ್ರಿ, ಅದರದ್ದು ಕೂಡ ತಾವು ಸದುಪಯೋಗ ಪಡಿಸ್ಕೊಳ್ಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತ ಇದ್ದೀನಿ. ಈಗ ಇನ್ನು ನಾವು ರಿಕವರ್ ಮಾಡಿದ್ದೀವಿ, ಅದನ್ನು ವಾರಸ್ದಾರಿಗೆ ಯಾರು ಸಾರ್ವಜನಿಕರಿದ್ದಾರೆ ಅವರಿಗೆ ನಾವು ಹಿಂತಿರುಗಿಸ್ತೀವಿ ಅಲ್ಲಿ.